ಮಂಡಿಯೂರಿ ಕಣ್ಣೀರಿಟ್ಟು ಚಿಕ್ಕನಗೌಡರ ಟಿಕೆಟ್ಗಾಗಿ ಮನವಿ ಬಿಎಸ್ ವೈ ಟೀಂ ನಾಯಕರಿಗೆ ಜೋಶಿ ಟೀಂ ಟಾರ್ಚರ್ ಚಿಕ್ಕನಗೌಡರ ಬದಲಿಗೆ ಎಂ ಆರ್ ಪಾಟೀಲ್ ಪರ ಜೋಶಿ ಲಾಬಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಚಿಕ್ಕನಗೌಡರ್ ಟಿಕೆಟ್ಗಾಗಿ ಅಂಗಲೊಂದು ಅವಕಾಶ ಮಾಡಿ ಸೋತಿದ್ದು ಬರೀ ಆರ್ನೂರು ಓಟೆಲ್ ಸೋತಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಕೂಡ ಸ್ವಲ್ಪ ಓಟಲ್ ಸೋತಿದ್ದೀನಿ ನನಗಿದೊಂದು ಕಡೆ ಚುನಾವಣೆ ಅವಕಾಶ ಮಾಡಿಕೊಡಿ ಅಂತ ಆದರೆ ಮತ್ತೊಂದು ಕಡೆ ಎಮ್ ಆರ್ ಪಾಟೀಲ್ ಅಂತ ಪ್ರಹ್ಲಾದ್ ಜೋಶಿ ಕಡೆಯವರು ಸಿ ಸಿ ಪಾಟೀಲ್ ಸಂಬಂಧಿಗಳು ಅವ್ರಿಗೆ ಅವರು ಸ್ವಲ್ಪ ಬಂಡವಾಳ ಹಾಕಿಸಿ ಅವ್ರನ್ನ ಜೋರಾಗಿ ಓಡಾಡ್ತಾ ಇದ್ದಾರೆ ಇದು ಅವ್ರಿಗೆ ಆತಂಕ ಕಾರಣ ಆಗಿದೆ ಎರಡು ಸಾವಿರದ ಎಂಟಲ್ಲಿ ಗೆದ್ದಿದ್ದೆ ಚುನಾವಣೆಯಲ್ಲಿ ಗೆದ್ದಿದ್ದೆ ನಂತರ ಮೊನ್ನೆ ಚುನಾವಣೆಯಲ್ಲಿ ಸ್ವಲ್ಪ ಓಟಲ್ಲಿ ಸೋತಿದ್ದೀನಿ ಇದೊಂದೇ ಚುನಾವಣೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಹಂಗಲ್ ಹಾಕ್ತಾ ಇದ್ದಾರೆ ಮಂಡಿಯೂರಿಗೆ ಕೇಳಿಕೊಂಡಿದ್ದಾರೆ ಇಲ್ಲೇನು ಅಂತಂದರೆ ಹೌದಲ್ವಾ ಕೊಡ್ಬೋದಲ್ಲ ಅಂತ ಚರ್ಚೆ ಹೌದು ನಾವು ಹೇಳ್ತಿರ್ತೀವಿ ಒಳ್ಳೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಬಟ್ ಇಲ್ಲೇನು ಅಂದರೆ ಇಲ್ಲಿ ನಡೀತಾರೋ ಕಳಗ ಬರೆ ಚಿಕ್ಕನಗೌಡರು ಯಡಿಯೂರಪ್ಪ ಸಂಬಂಧಿ ಯಡಿಯೂರಪ್ಪ ಆಪ್ತ ಬಳಗ ಅವರು ಟಿಕೆಟ್ ತಪ್ಪಿಸ್ಬೇಕು ಅನ್ನೋ ಮಸಲತ್ತು ನಡೀತಾ ಇತ್ತು ಅನ್ನೋ ಚರ್ಚೆ ಇದೆ ಇಲ್ಲಿ ಸರಿದೂಗಿಸ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಕುಂದಗೋಳ ಹೆಚ್ಚು ಕಮ್ಮಿ ಬಿಜೆಪಿ ಎ ಪಾರ್ಟಿಯಾಗಿ ಬಿಜೆಪಿ ಸ್ಟ್ರಾಂಗ್ ಇದೆ ಸದ್ಯಕ್ಕೆ ಪಿಗೆ ಗೆಲ್ಲುವಂಥ ಸಾಧ್ಯತೆ ಇದೆ ಆದರೆ ಈ ಜೋಶಿ ಟೀಮ್ ಹಾಗೆ ಯಡಿಯೂರಪ್ಪ ಟೀಮ್ ನಡುವಿನ ಸಂಘರ್ಷ ಬೇರೆ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಬಟ್ ಚಿಕ್ಕನಗೌಡರು ಈ ಅಂಗಲಾಚಿ ಬೇಡೋದು ಮಂಡಿಯೂರಿಗೆ ಕೇಳೋದು ಇವೆಲ್ಲವೂ ಕೂಡ ಅನುಕಪ್ಪವನ್ನು ಕ್ರಿಯೇಟ್ ಮಾಡುತ್ತೆ ಇಷ್ಟೆಲ್ಲ ಬಿದ್ದು ಬಿಡ್ತಾ ಇರ್ತಕ್ಕಂಥ ಚಿಕ್ಕನ ಗೌಡರ್ ಸನ್ನಿವೇಶ ನೋಡಿದ್ರೆ ಯಾವುದೇ ಅವ್ರು ಟಿಕೆಟ್ ಮಿಸ್ ಆದರೆ ಸುಮ್ಮ ಮನುಷ್ಯ ಅಲ್ಲ ಜೋಶಿ ಅವರು ಏನೋ ಒಂಥರ ಜಿದ್ದಿಗೆ ಬಿದ್ದು ಸಾತ್ಸಂಗ್ ಹೊರಟಿದ್ದಾರೆ ಆದರೆ ಯಡಿಯೂರಪ್ಪ ಅವ್ರಿಗೆ ಈ ವಿಚಾರದ ಒಂದು ದಿನ ಡಿಸ್ಟರ್ಬ್ ಸಾಕು ಎರಡು ದಿನ ಪ್ರಚಾರದಿಂದ ಯಡಿಯೂರಪ್ಪ ದೂರ ಉಳ್ಕಂಡ್ರೆ ಒಂದು ಐದು ಕ್ಷೇತ್ರ ಜೆ ಬಿಜೆಪಿಗೆ ಹೌದು ಸೊ ಇದೇನ್ ಮಾಡ್ತಾರೆ ಅಂತ ಕದ್ದು ನೋಡಬೇಕು ಎಲ್ಲ ಒಂದ್ ಕಡೆ ಜೋಶಿ ಪ್ರಹ್ಲಾದ್ ಜೋಶಿ ಅವರ ತಂಡ ಮತ್ತೊಂದು ಕಡೆ ಯಡಿಯೂರಪ್ಪ ಅವರ ತಂಡ ಈ ಬಾರಿ ಬಿಜೆಪಿಗೆ ಒಂದಷ್ಟು ಡ್ಯಾಮೇಜ್ ಮಾಡುತ್ತಾನೋ ಚರ್ಚೆ ನಡೀತಿದೆ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿಗೆ ಡ್ಯಾಮೇಜ್ ಮಾಡಕ್ಕೆ ಪ್ರಹ್ಲಾದ್ ಜೋಶಿ ಏನಿಲ್ಲ ಓಕೆ ಪ್ರಹ್ಲಾದ್ ಜೋಶಿ ಹೆಸರು ಹೇಳ್ಬಿಟ್ಟೆ ಕುಮಾರಸ್ವಾಮಿ ಬಹಳ ಡ್ಯಾಮೇಜ್ ಮಾಡೋರು ಬಿಜೆಪಿಗೆ ಹೌದು ಪ್ರಹ್ಲಾದ್ ಜೋಶಿ ಯಾರು ನೋಟ್ ಹಾಕಿಸ್ತಾರೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಎಲ್ಲ ಅವರ ಕಡೆ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಕೂಡ ಮುಸುಕಿನ ಗುದ್ದಾಟ ಅವರಿಗೆ ಟಿಕೆಟ್ ಕೈ ತಪ್ಪಿಸಬೇಕು ಅನ್ನೋ ವಿಚಾರದಲ್ಲಿ ಕೂಡ ಪ್ರಹ್ಲಾದ್ ಜೋಶಿ ಜೋಶಿ ಸಿಎಂ ಆಗೋ ಲೆಕ್ಕಾಚಾರದಲ್ಲಿ ಯಾವಾಗ ಕುಮಾರನ ಬಾಣ ಬಿಟ್ಟರು ದೊಡ್ಡ ಮಟ್ಟಿಗೆ ಹೈಕಮಾಂಡ್ ಗೊತ್ತಾಯ್ತು ಅದಕ್ಕೆ ಈಗ ಮೋದಿ ಅಮಿತ್ ಶಾ ಸಮೇತ ಯಡಿಯೂರಪ್ಪ 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 ಅಂತ ಜಪ ಮಾಡ್ತಾವೆ ಈಗಲೂ ಅಷ್ಟೇ ಚಿಕನ್ ಗೌಡರ್ ಸೀನಿಯರ್ ರಾಜಕಾರಣಿ ಅಲ್ಲಿ ಗೆದ್ದಿದ್ರು ಅವ್ರ ಸಂಬಂಧಿ ಅವ್ರನ್ನ ಬದಲಾಗಿ ಇನ್ನೊಬ್ಬರೂ ಸೇರಿಸ್ತೀವಿ ಅಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಹೋದ್ರೆ ಚಿಕನ್ಗೌಡರು ನೋಡಿ ಈ ಪೊಸಿಷನ್ ಹೋಗ್ಬಿಟ್ರಿಗಾಗ್ಲೇ ಹೌದು ದಯವಿಟ್ಟು ಇದೊಂದು ಚುನಾವಣೆ ಕಡೆ ಅವಕಾಶ ಮಾಡ್ಕೊಡಿ ನಾನು ಏನ್ ಬಾರಿ ಅಂತದಲ್ಲಿ ಸೋತಿಲ್ಲ ಬರೀ ಯಾರು ಸಾವಿರದ ಹೋಟೆಲ್ ಬೈ ಎಲೆಕ್ಷನ್ ಸಾವಿರದ ಆರ್ನೂರು ಹೋಟೆಲ್ ಸೋತಿದೆ ದಯವಿಟ್ಟು ಅವಕಾಶ ಮಾಡಿ ಅಂತ ಕೇಳಿ ಕಣ್ಣೀರು ಹಾಕಿದ್ದಾರೆ ಇದು ಅನುಕಂಪವನ್ನ ಕ್ರಿಯೇಟ್ ಮಾಡುತ್ತೆ ಕರೆಕ್ಟ್ ಜೊತೆಗೆ ಇದಿಷ್ಟೇ ಚಿಕ್ಕನಗೌಡ್ರು ಗೌಡರು ಅಷ್ಟೇ ಅಲ್ಲ ಚಿಕ್ಕನ ಶಕ್ತಿ ಯಡಿಯೂರಪ್ಪ ಈಗ ಹೌದು ಚಿಕ್ಕನ ಗೌಡರು ತಪ್ಪಿಸ್ರೆ ಯಡಿಯೂರಪ್ಪ ಅವ್ರಿಗೆ ಅಪಮಾನ ಮಾಡದಂಗೆ ಅದು ಬೇರೆ ಕ್ಷೇತ್ರದ ಮೇಲೆ ಇಂಪ್ಯಾಕ್ಟ್ ಆಗ್ಬಹುದು ಖಂಡಿತ ಸೊ ಇದು ಈಗ ಅಡ್ಡ ಕತ್ತರಿಗೆ ಜೋಶಿ ಅವರನ್ನ ಸಿಲುಕಿಸಿದೆ ಹೌದು ಚಿಕ್ಕನ ಗೌಡರ್ ನಲ್ವತ್ತು ಸಾವಿರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಸೋತಿದ್ರೆ ಒಂಥರ ಒಂದ್ ಸಾವಿರ ಒಳಗಡೆ ಸಾರ್ವತ್ರಿಕ ಚುನಾವಣೆ ಸೋತರು ಏಳನೂರಲ್ಲಿ ಬೈಲಕ್ಷನ್ ಚಿಕ್ಕನಗೌಡರ್ ಈ ಒಂದು ಬೆಳವಣಿಗೆ ಅಂಗಲಾಚಿ ಬೆಳ್ತಾ ಇರೋದು ಮಂಡಿಯವ್ರು ಇದೆಯಲ್ಲ ಹಿಂಗಾದ್ರೂ ತಪ್ಸ್ಬಿಟ್ರು ಅಲ್ಲಿ ಬಿಜೆಪಿ ಗೆಲ್ಲಾಕ್ ಆಗಲ್ಲ ಕಷ್ಟ ಆಗತ್ತೆ ಇವರು ಮಾಜಿ ಶಾಸಕರಲ್ಲಿ ಇದ್ದವ್ರು ಬಹಳ ವರ್ಷ ರಾಜಕೀಯ ಮಾಡಿರೋರು ಸೊ ಇದೇನಾಗತ್ತೆ ನೋಡ್ಬೇಕು ನಿಮ್ ಪ್ರಕಾರ ವೀಕ್ಷಕರೇ ಕುಂದಗೋಳದಲ್ಲಿ ಬಿಜೆಪಿ ಟಿಕೆಟ್ ಯಾರಿಗೆ ಕೊಟ್ರೆ ಸಾಧ್ಯ ಚಿಕ್ಕನಗೌಡರ್ ಟಿಕೆಟ್ ಮಿಸ್ ಆದ್ರೆ ಬಿಜೆಪಿ ಕಥೆ ಏನು ಕುಂದಗೊಳ್ಳದ ಮುಂದಿನ ಶಾಸಕರು ಯಾರಾಗ್ತಾರೆ ಕಮೆಂಟ್ ಮಾಡಿ ಹಾಗೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ಬೇಕು ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಮ ಕ್ಷೇತ್ರ ಯಾವುದು ಅಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಇದೆ ಪ್ಲೀಸ್ ಖಂಡಿತವಾಗಲೂ ಈ ಸಲ ಯೋಗ್ಯರನ್ನ ಮಾತ್ರ ವಿಧಾನಸೌಧದ ಮೆಟ್ಲನ್ನ ಹಚ್ಚಿ ಅಯೋಗ್ಯರಿಗೆ ಅವಕಾಶವನ್ನ ಕೊಡಬೇಡಿ ಯಾಕಂದ್ರೆ ನಿಮ್ಮ ಕ್ಷೇತ್ರದ ನಾಯಕನನ್ನು ನಿರ್ಧರಿಸುವ ಒಂದು ಸುವರ್ಣ ಅವಕಾಶ ನಿಮಗೆ ಬಂದಿದೆ ಯಾ ಮಾರಬೇಡಿ ಅದು ಪಕ್ಷವಾಗಿ ಯಾರು ಹೌದು ಅವರಲ್ಲಿ ಯಾರು ಬೆಸ್ಟ್ ಅವರು ಯಾಗ್ಲೇ ಗೆದ್ದಿದ್ರೆ ಅವಾಗ ಗೆದ್ದಾಗ ಎಷ್ಟು ಆಸ್ತಿ ಆಗಿತ್ತು ಇವತ್ತು ಅವರ ಆಸ್ತಿ ಎಷ್ಟಿದೆ ಅವರು ಕ್ಷೇತ್ರ ಉದ್ಧಾರ ಮಾಡೋರು ತಾವು ಉದ್ದಾರ ಆಗೋರ ಇಲ್ಲ ಹೊಸ್ದಾಗಿ ನಿಂತಿದ್ರೆ ಅದೆಲ್ಲ ಲೂಟಿ ಮಾಡ್ಕೊಂಬು ದುಡ್ಡು ಹಂಚ್ಕೊಂಡು ರಾಜಕಾರಣ ಮಾಡ್ತವ್ರಾ ಇಲ್ಲ ನಿಮ್ಮ ಕ್ಷೇತ್ರವನ್ನು ಉದ್ದಾರ ಮಾಡುವಂಥ ಮನಸ್ಥಿತಿ ಇದೆಯಾ ನೋಡಿ ಯಾರು ನಿಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡುವಂಥ ಮನಸ್ಥಿತಿ ಇದೆ ಅಂತವ್ರನ್ನ ಆಯ್ಕೆ ಮಾಡಿ ಯಾವುದೇ ಪಕ್ಷ ಆಗ್ಲಿ ಅವರ ಇಂಡಿಪೆಂಡೆಂಟ್ ಆದ್ರೂ ಪರವಾಗಿಲ್ಲ ಉತ್ತಮರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಕಳಿಸಿ ದಯವಿಟ್ಟು ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಅನ್ನೋದು ಕಳಕಳಿ ಮನವಿ ಅವ್ರ ಯಾರು ಏನು ಆಯ್ತಂತ ನೀವು ತೀರ್ಮಾನ ಮಾಡಿ ನಿಮ್ಗೆ ಗೊತ್ತಿರುತ್ತಲ್ಲ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ